ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ಕೋವಿಡ್ ಕ್ರೈಸಿಸ್ ಸಪೋರ್ಟಿಂಗ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಇದರ ಬಗ್ಗೆ ತಿಳಿಸಿದ್ದೇನೆ ಈ ಸ್ಕಾಲರ್ಶಿಪ್ಪನ್ನು ಜ್ಯೋತಿ ಪ್ರಕಾಶ್ ಸ್ಕಾಲರ್ಶಿಪ್ ಎಂದು ಸಹ ಕರೆಯುತ್ತಾರೆ ಒಂದನೇ ತರಗತಿಯಿಂದ ಪದವಿ ಓದುತ್ತಿರುವ ತರಗತಿಯ ವಿದ್ಯಾರ್ಥಿಗಳವರೆಗೂ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತದೆ ಈಗ ಈ ಸ್ಕಾಲರ್ಶಿಪ್ನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಗೂಗಲ್ನಲ್ಲಿ ಜ್ಯೋತಿ ಪ್ರಕಾಶ್ ಸ್ಕಾಲರ್ಶಿಪ್ ಎಂದು ಸರ್ಚ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತದೆ ಕೋವಿಡ್ ಕ್ರೈಸಿಸ್ ಸಪೋರ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಕಾಣ್ತಾ ಇದೆ ಕೋವಿಡ್ ಕ್ರೈಸಿಸ್ ಸಪೋರ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟು ತೌಸಂಡ್ ಟ್ವೆಂಟಿ ಒನ್ ಎಂದು ಒಂದು ಪೇಜನ್ನು ನಾವು ಮೇಲಕ್ಕೆ ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ಅಪ್ಲೈ ನೋವು ಅನ್ನುವಂಥ ಆಪ್ಷನ್ ಇದೆ ಅವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸುವ ಮೊದಲು ಅದರ ಎಲಿಜಿಬಿಲಿಟಿ ಅಂದರೆ ಅದರ ಬೆನಿಫಿಟ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವುವು ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಯಾವ್ಯಾವ ತರಗತಿಯವರಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವಾಗಿ ನೀಡಲಾಗುತ್ತದೆ ಅದೇ ರೀತಿಯಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವಾಗಿ ನೀಡಲಾಗುತ್ತದೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ನಂತರ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಗಳು ವಿದ್ಯಾರ್ಥಿ ವೇತನವಾಗಿ ನೀಡಲಾಗುತ್ತದೆ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಅಪ್ಲಿಕೆಂಟ್ ಶುಡ್ ಬಿ ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ ಅಂದರೆ ಅಪ್ಲಿಕೇಶನನ್ನು ಹಾಕುವಂತಹವರು ಭಾರತದ ರಾಷ್ಟ್ರವಾಸಿಗಳಾಗಿರಬೇಕು ಎರಡನೇ ಅರ್ಹತೆ ಓಪನ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ ಒನ್ ಟು ಗ್ರ್ಯಾಜುಯೇಷನ್ ಒಂದನೇ ತರಗತಿಯಿಂದ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಎಲಿಜಿಬಿಲಿಟಿ ಏನೆಂದು ನೋಡೋಣ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬೀನ್ ಥ್ರೋ ಎನಿ ಆಫ್ ದ ಬಿಲೋ ಟು ಕ್ರೈಸಿಸ್ ಸಿಚುಯೇಷನ್ ಸ್ಟೂಡೆಂಟ್ ಹೂ ಲಾಸ್ಟ್ ದೇರ್ ಪೇರೆಂಟ್ಸ್ ಆರ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಮಗುವಿನ ತಂದೆ ತಾಯಿ ಅಥವಾ ಪೋಷಕರು ಮೃತರಾಗಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಕೋವಿಡ್ ಸಮಯದಲ್ಲಿ ಯಾವ ಮಗುವಿನ ತಂದೆ ತಾಯಿ ಅಥವಾ ಪೋಷಕರು ಕೆಲಸವನ್ನು ಕಳೆದುಕೊಂಡಿರುತ್ತಾರೋ ಅಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದಂತಹ ದಾಖಲೆಗಳು ಯಾವುವು ಎಂಬುದನ್ನು ನೋಡೋಣ ಮೊದಲನೆಯದಾಗಿ ಮಾರ್ಕ್ ಶೀಟ್ ಆಫ್ ದ ಪ್ರಿವಿಯಸ್ ಎಜುಕೇಷನಲ್ ಡಿಗ್ರಿ ಅಂದರೆ ಈ ಹಿಂದೆ ಓದುತ್ತಿದ್ದಂತಹ ತರಗತಿಯ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ ಆ ಥರ ಭಾರತ ಸರ್ಕಾರದಿಂದ ನೀಡಲಾಗಿರುವಂತಹ ಒಂದು ಐ ಡಿ ಪ್ರೂಫನ್ನು ಕೊಡಬೇಕು ಅದು ಯಾವುದಾದ್ರೂ ಆಗಿರ್ಬೋದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಆ ರೀತಿ ಚಿಕ್ಕ ಮಕ್ಕಳಿಗಾದರೆ ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ ಅಷ್ಟೇ ಪ್ರಸ್ತುತ ಓದುತ್ತಿರುವಂತಹ ಶಾಲೆಯಲ್ಲಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಥವಾ ಒಂದು ಐ ಡಿ ಕಾರ್ಡನ್ನು ಜೆರಾಸ್ಸನ್ನು ಕೊಡಬೇಕಾಗುತ್ತದೆ ಹಾಗೆ ಪೋಷಕರು ಅಥವಾ ತಂದೆ ತಾಯಿ ಮರಣ ಹೊಂದಿದ್ದಲ್ಲಿ ಅದಕ್ಕೆ ಡೆತ್ ಸರ್ಟಿಫಿಕೇಟು ಅಥವಾ ಕೆಲಸವನ್ನು ಕಳೆದುಕೊಂಡಿದ್ದಲ್ಲಿ ಜಾಬ್ ಲಾಸ್ಗೆ ಸಂಬಂಧಪಟ್ಟಾಗಿ ಪ್ರೂಫನ್ನು ಕೊಡಬೇಕಾಗುತ್ತದೆ ಇಷ್ಟೆಲ್ಲ ದಾಖಲೆಗಳ ಜೊತೆಗೆ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಮತ್ತು ಮಗುವಿನ ಹೆಸರಿನಲ್ಲಿ ಅಥವಾ ಅವರ ಪೋಷಕರ ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆಯ ಜೆರಾಕ್ಸ್ ಪ್ರತಿ ಫ್ರಂಟ್ ಪೇಜ್ನ ಜೆರಾಕ್ಸ್ ಪ್ರತಿಯನ್ನು ಸಹ ನೀಡಬೇಕಾಗುತ್ತದೆ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಆನ್ಲೈನ್ ಮೂಲಕ ಜ್ಯೋತಿ ಪ್ರಕಾಶ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದು ಆಗಿರುತ್ತದೆ ಇದೇ ರೀತಿಯ ನ್ಯೂ ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ ಧನ್ಯವಾದಗಳು